श्री गुरुभ्यो नमः, परम गुरुभ्यो नमः, हरि ओम। जयति हरिरचिन्त्य सर्वदेवैकवन्द्यः, परम गुरुरभीष्टा वाप्तितः सज्जनानां, निखिल गुणगणार्णो नित्य निर्मुक्त दोषः, सरसि जनयनोऽसौ श्रीपतिर्मानदो नः। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम्। तपो विद्या विरक्त्यादि सद्गुणौघाकरानहं क्वादिराजगुरून् वन्दे हयग्रीवपदाश्रयान्। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। जन्माद्यस्य यतोऽन्वयात् इतरतश्शास्त्रेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुआत्मकस्य विष्णोर्व्यस्तास्तमस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतयातरवोऽपि नेदुः तं सर्वभूतहृदयम् मुनिमानतोऽस्मि। स्वस्त्यस्तु। सतां अशेष अखिल सन्मंगलानि भवन्तु। सम्यक् श्लोकैक श्रवण पठन मात्रेण वक्तुष्ट श्रोतॄणां निखिल कलीकृत कल्मषापनोदन पटुतरे श्रीमद्भागवत महापुराणे अद्य कथा प्रारंभे सति किंचित् पूर्वकथा अनुवादः। हरिः ओम हरिः ओम हरिः ओम। हरिवायुगुरुगळ चरणारविंदगळल्लि भक्तिपूर्वकवाद शिरसाष्टांग प्रणामांजलिगळन्नु सल्लिस्ता हरिवायुगुरुगळ परमानुग्रहदिंद ನೆನ್ನೆ ವಾಮನ ರೂಪಿಯಾದ ಪರಮಾತ್ಮ ಅವತಾರವನ್ನು ಮಾಡಿ ಬಲಿಚಕ್ರವರ್ತಿಯಿಂದ ದಾನವನ್ನು ಪಡೆದಿದ್ದಾನೆ. ಆ ಬಲಿಚಕ್ರವರ್ತಿಯಿಂದ ಎಲ್ಲ ಭೂಮಿಯನ್ನು ದಾನ ಪಡೆದು ಎಲ್ಲವನ್ನೂ ದೇವತೆಗಳಿಗೆ ಕೊಟ್ಟಿದ್ದಾನೆ. ಭಗವಂತ ಎಲ್ಲವೂ ಅವನದ್ದೇ. ಆ ತನ್ನ ಸಂಪತ್ತನ್ನು ಸ್ವತ್ತನ್ನು ಎಲ್ಲವನ್ನೂ ಕೂಡ ಆಯಾ ದೇವತೆಗಳಿಗೆ ದಯಪಾಲಿಸ್ತಾನೆ. ಎಲ್ಲವೂ ದೇವರದ್ದೇ. ಆ ದೇವರದ್ದ ವಸ್ತುವನ್ನು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ನಾವೆಲ್ಲ ಹಿಂದು ಮುಂದೆ ನೋಡ್ತೇವೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್,
ಯತ್ತಪಶಸಿ ಕೌಂತೆಯ ತತ್ಪುರುಷ್ವಮದರ್ಪಣಂ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ಎಲ್ಲವನ್ನು ನನಗೆ ಅರ್ಪಣೆ ಮಾಡು ಅಂತ. ಇವತ್ತು ದೇವರು ಕೊಟ್ಟದ್ದನ್ನು ನಾವು ದೇವರಿಗೆ ಕೊಡಲಿಕ್ಕೆ ಒದ್ದಾಡ್ತಾ ಇದ್ದೇವೆ. ನಾವು ಹೊರಗಡೆ ಅಂಗಡಿಗಳಲ್ಲಿ ನೋಡ್ತೇವೆ, ದೇವರ ಪೂಜೆಯ ತೆಂಗಿನಕಾಯಿಗಳು ಬಹಳ ಚಿಕ್ಕದಾಗಿರ್ತದೆ, ಮನೆಯ ಆ ಅಡಿಗೆಯ ತೆಂಗಿನಕಾಯಿಗಳು ಭಾರಿ ದೊಡ್ಡದು. ದೇವರ ಪೂಜೆಗೆ ಹೋಮಗಳಿಗೆ ಒಳ್ಳೆಯ ಅಕ್ಕಿ ತುಪ್ಪ ಎಲ್ಲ ಇರಬೇಕು, ಆದರೆ ಹಾಳಾದ ವಸ್ತುಗಳನ್ನೇ ದೇವರ ಪೂಜೆಗೆ ಬಳಸ್ತಾರೆ. ಅದಕ್ಕೆ ನಮ್ಮ ಪ್ರಾಣೇಶದಾಸರು ಒಂದು ಮಾತು ಹೇಳ್ತಾರೆ, ಬೀಗರೂಟಕ್ಕೆ ಅನೇಕ ಭೋಗವು ಜೋಳವು ಓಗರ ಬ್ರಾಹ್ಮಣರೆಡೆಯೊಳು ಘಮ್ಮನೆ ತುಪ್ಪವು ತಮ್ಮನೆಯವರಿಗೆ ಕಮಟು ದೇವ ಬ್ರಾಹ್ಮಣರಿಗೆ ಬೇಡುವರೋ ಸುಖವ ರಂಗಯ್ಯ ನಿನ್ನ ಬೇಡುವರೋ ಸುಖವ ಬೇಡುವರೋ ಸುಖ ಬೇಡರೋ ಕಷ್ಟವ ಮಾಡಲರಿಯರಿದ ರೂಪಾಯವ. ಈ ರೀತಿಯಾಗಿ ಭಗವಂತನಿಗೆ ಎಲ್ಲವನ್ನು ಅರ್ಪಣೆ ಮಾಡಬೇಕು ನಾವು ಅನ್ನುವ ಅಂಶವನ್ನು ಬಲಿಚಕ್ರವರ್ತಿಯಿಂದ ನಾವು ತಿಳಿದುಕೊಳ್ಬೋದು. ಆ 8ನೇ ಸ್ಕಂದದ ಕೊನೆಯಲ್ಲಿ ಭಗವಂತ ಸತ್ಯವ್ರತ ರಾಜನಿಗೆ ಅನುಗ್ರಹವನ್ನು ಮಾಡಲಿಕ್ಕೆ ಮತ್ಸ್ಯಾವತಾರವನ್ನು ತಾಳಿದ್ದಾನೆ. ಮತ್ಸ್ಯಾಕೃತಿಧರ ಜಲದೇವೇಶ ಅಂತ ಆ ಮತ್ಸ್ಯರೂಪಿ ಪರಮಾತ್ಮನನ್ನು ಅನೇಕ ಸ್ತೋತ್ರವನ್ನು ಮಾಡ್ತಾರೆ. ರಾಯರು ಸ್ತೋತ್ರ ಮಾಡ್ತಾ ವೇದ ಸಿದ್ಧಮಣುತೋಪ್ಯಣು ಭಾವಂ ಮೋದದಾಯಿ ಮಹತೋಪಿ ಮಹತ್ವಂ ಬಿಭ್ರಥಂ ಪ್ರಥಯಿತುಂ ಮನವೇತ್ವಾಂ ಮೀನತಾಂ ಶರಣಯಾಮಿ ಭವಂತಂ. ಆ ಭಗವಂತ ಅಣುವಾಗಿ ಬಂದು ಮಹತ್ತಾಗಿ ಬೆಳೆದಿದ್ದಾನೆ. ಭಗವಂತ ಮತ್ಸ್ಯಾವತಾರಿ ಅಂದ ಕೂಡಲೇ, ಮತ್ಸ್ಯ ಅಂದ ಕೂಡಲೇ ಎಲ್ಲರೂ ಮೂಗು ಮುಚ್ಚಿಕೊಳ್ತಾರೆ. ಆ ರೀತಿ ವಾಸನೆಯ ಮತ್ಸ್ಯ ಅಲ್ಲ. ನೈಕ ಶೃಂಗೋಗದಾಗ್ರಜ ಏಕಶೃಂಗ, ಒಂದು ಕೋಡಿತ್ತಂತೆ, ಆ ಕೋಡಿಗೆ ಹಗ್ಗವನ್ನು ಕಟ್ಟಿ ಸತ್ಯವ್ರತ ರಾಜ ಪ್ರಳಯದ ಉದಕದಿಂದ ಪಾರಾದ. ಆ ದೋಣಿಯಲ್ಲಿ ಸಪ್ತರ್ಷಿಗಳು ಬಂದರು, ಆಗ ಪಾರಾದ ಅನ್ನುವ ಅಂಶವನ್ನು ಅಲ್ಲಿ ಹೇಳ್ತಾರೆ. ಈ ಮತ್ಸ್ಯ ಯುಗಾಂತ ಸಮಯೇ ಎಲ್ಲಿ ಈ ಮತ್ಸ್ಯರೂಪಿ ಪರಮಾತ್ಮನ ಅವತಾರದ ಅಂತ್ಯವಾದ ಭಾಗ ಅಂತಂದರೆ ಇವತ್ತಿನ ಮನಾಲಿ ಅಂತ ಇದೆ. ಆ ಮನಾಲಿಯಲ್ಲಿ ಅದು ವಾಸ್ತವಿಕವಾಗಿ ಮನುವಿನ ಆಲಯ ಮನಾಲಿ ಅಂತಂದರೆ, ಅಲ್ಲಿ ದೊಡ್ಡ ಮನುವಿನ ಆಲಯ ಇದೆ. ಅಲ್ಲಿ ಒಂದು ಫಲಕವೂ ಕೂಡ ಇದೆ, ಎಲ್ಲ ಮನುಗಳ ಹೆಸರನ್ನು ಬರೆದಿದ್ದಾರೆ. ಸ್ವಾರೋಚ್ಯ ಮನು, ತಾಪಸ ಮನು, ರೈವತ ಮನು, ವೈವಸ್ವತ ಮನು, ಸ್ವಯಂಭೂ ಮನು, ಉತ್ತರ ಸಾವರಣಿ ಮನು ಅಂತೆಲ್ಲ ಬರೆದಿದ್ದಾರೆ. ಅಂತಹ ಇವತ್ತಿನ ಆ ಪ್ರದೇಶ ಮದುವೆ ಆದ ನಂತರದಲ್ಲಿ ನವಜೋಡಿಗಳು ಓಡಾಡುವ ಒಂದು ಸ್ಥಳ, ಅದೊಂದು ಸುಖದ ತಾಣವನ್ನು ಮಾಡಿದ್ದಾರೆ. ಅಲ್ಲಿಗೆ ಹೋದವರು ಈ ವಿಷಯವೇ ಗೊತ್ತಿಲ್ಲ. ಹಿಮಾಲಯದ ಹತ್ತಿರದಲ್ಲಿ ಬರುವಂತಹ ಆ ಮನುವಿನ ಆಲಯ ಮನಾಲಿ, ಅಲ್ಲಿ ಮತ್ಸ್ಯರೂಪಿ ಪರಮಾತ್ಮನ ಅವತಾರದ ಸ್ಥಳ ಅಂತ ತಿಳಿಸ್ತಾರೆ. ಹೀಗೆ ಅಷ್ಟಮ ಸ್ಕಂದದಲ್ಲಿ ಭಗವಂತ ಅಣುವೂ ಆಗಿದ್ದಾನೆ, ಮಹತ್ವೂ ಆಗಿದ್ದಾನೆ. ಒಂದೊಂದು ಮನ್ವಂತರಗಳಲ್ಲಿ ಒಂದೊಂದು ಕಾರ್ಯವನ್ನು ಭಗವಂತ ಮಾಡಿದ ವಿಚಾರವನ್ನು ಅಷ್ಟಮ ಸ್ಕಂದ ನಮಗೆ ತಿಳಿಸ್ತಾ ಇದೆ. ಇನ್ನು 9ನೇ ಸ್ಕಂದದಲ್ಲಿ
ಅನೇಕ ಭಗವದ್ಭಕ್ತರ ಚರಿತ್ರೆಯನ್ನು ಹೇಳ್ತಾರೆ. ಭಾಗವತ ಅಂತಂದರೆ ಭಕ್ತರ ಕಥೆಯೂ ಹೌದು, ಭಗವಂತನ ಕಥೆಯೂ ಹೌದು. ಅಲ್ಲಿ ಆರಂಭದಲ್ಲಿ ಶರ್ಯಾತಿ ಅಂತ ಒಬ್ಬ ಮಹಾರಾಜ, ವೃಷಧ್ರನ ಚರಿತ್ರೆಯನ್ನು ಕೂಡ ತಿಳಿಸ್ತಾರೆ. ವೃಷಧ್ರ ಅಂತ ಮನುವಿನ ಮಗ, ಆ ವೃಷಧ್ರನ ಅವನು ಭಾರೀ ಗೋಭಕ್ತ. ವೃಷಧ್ರ ಅವನು ದೊಡ್ಡ ರಾಜನ ಮಗ, ಆದರೆ ಅವನನ್ನು ಗುರುಕುಲಕ್ಕೆ ಬಿಟ್ಟರಂತೆ. ಎಲ್ಲ ಗುರುಕುಲ ಮಕ್ಕಳ ಗುರುಕುಲದಲ್ಲಿರುವ ಮಕ್ಕಳಂತೇನೆ ವೃಷಧ್ರನೂ ಕೂಡ ವಾಸವಾಗಿದ್ದ. ಒಮ್ಮೆ ಆ ಗುರುಗಳು ಆಜ್ಞೆಯನ್ನು ಮಾಡ್ತಾರೆ, ವೃಷಧ್ರ ನಿನ್ನ ಕಾರ್ಯ ಏನು ಗೊತ್ತಾ? ಏನು ಗುರುಗಳೇ, ಎಲ್ಲ ಹಸುಗಳನ್ನು ದನ ಕಾಯಬೇಕು ನೀನು, ದನ ಕಾಯೋದೇ ಕೆಲಸ, ಗೋಶಾಲೆಯ ರಕ್ಷಣೆ. ಹಗಲಿನಲ್ಲಿ ಕೈಯಲ್ಲಿ ಕೋಲನ್ನು ಹಿಡ್ಕೊಂಡು ಕಾಯ್ತಾ ಇದ್ದ, ರಾತ್ರಿಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ಕಾಯ್ತಾ ಇದ್ದ. ಒಮ್ಮೆ ಆ ಗೋಶಾಲೆಗೆ ಒಂದು ಹಸು ನುಗ್ಗಿಬಿಟ್ಟಿದೆ, ಹಸುವಿನ ಗೋಶಾಲೆಗೆ ಹುಲಿ ನುಗ್ಗಿಬಿಟ್ಟಿದೆ. ಅಮಾವಾಸ್ಯೆಯ ರಾತ್ರಿ ಅಲ್ಲಿದ್ದ ಖಡ್ಗವನ್ನು ಎಸಿತಾ ಇದ್ದಾನೆ. ಎಸೆದಾಗ ಹುಲಿಯ ಕಿವಿಗೆ ಬಿದ್ದು ಆ ಖಡ್ಗ ಹೋಗಿ ಹಸುವಿಗೆ ಬಿತ್ತಂತೆ. ಹುಲಿ ತಪ್ಪಿಸ್ಕೊಂಡ್ಬಿಡ್ತು, ಹಸುವಿನ ದುರ್ಮರಣ ಆಯಿತು. ಬೆಳಗ್ಗೆದ್ದು ನೋಡ್ತಾನೆ ಹುಲಿ ಸತ್ತಿದೆಯಾ ಅಂತ, ಹುಲಿ ಪಾರಾಗಿದೆ, ಹಸು ಹೋಗಿದೆ. ಗೋಹತ್ಯಾ ಪಾಪ ಬಂತು. ಗೋವಿಗೆ ಭಾರೀ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಗವಾಮಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ ಗ್ರಾಸಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತು. ಆ ಗೋವಿನ ಒಳಗಡೆ ಗೋಪಾಲಕೃಷ್ಣ ಇದ್ದಾನೆ. ಗೋವಿನ ಮಹತ್ವ ಬೇರೆ ಬೇರೆ ಪುರಾಣದಲ್ಲಿ ತುಂಬ ತಿಳಿಸ್ತಾರೆ. ಬೇರೆ ಪುರಾಣದ ಒಂದು ಚರಿತ್ರೆ, ಹಿಂದೆ ಒಂದು ಗೌರಿ ಹಸು ಅಂತ ಇತ್ತು. ಹಸುವಿನ ಒಳಗಡೆ ಕಾಮಧೇನು ಏನು ಸಮುದ್ರ ಮಥನಾದಾಗ ಮೇಲಕ್ಕೆ ಬಂತು. ಎಲ್ಲ ದೇವತೆಗಳು ಕೂಡ, ಮುಕ್ಕೋಟಿ ದೇವತೆಗಳು ಆ ಹಸುವಿನ ಒಳಗಡೆ ಹೋಗಿ ಸನ್ನಿಹಿತರಾಗ್ತಾ ಇದ್ದಾರೆ. ಕಣ್ಣಿನಲ್ಲಿ ಸೂರ್ಯ ಚಂದ್ರ, ಬಾಲದಲ್ಲಿ ಶೇಷ, ಕೆಚ್ಚಲಲ್ಲಿ ಗೋಪಾಲಕೃಷ್ಣ, ಶೃಂಗಮೂಲದಲ್ಲಿ ಬ್ರಹ್ಮ ವಿಷ್ಣು, ಫಾಲದಲ್ಲಿ ನಾಸಿಕದಲ್ಲಿ ನಾಸತ್ಯ ದಸರಾ, ಬಾಯಲ್ಲಿ ಅಗ್ನಿ, ಹೀಗೆಲ್ಲ ದೇವತೆಗಳು ಹೋದರು. ರೋಮಕೂಪದಲ್ಲಿ ತ್ರಯಸ್ತ್ರಿಂಶತ್ ಕೋಟಿ ದೇವತೆಗಳು ಸೇರಿಕೊಂಡ್ರು. ಲಕ್ಷ್ಮೀದೇವಿ ಕೊನೆಗೆ ಬಂದ್ಲಂತೆ, ನಾನೆಲ್ಲಿರಲಿ ಅಂತ. ಎಲ್ಲ ತುಂಬಿ ಹೋಗಿದೆ ಜಾಗ, ಎರಡು ಜಾಗ ಇದೆ, ಅದು ಸಂಕೋಚ ಆಗ್ತದೆ, ಇರ್ತೀಯಾ ಅಂತ ಕೇಳಿದ್ರು. ಆಯ್ತಿರ್ತೇನೆ ಅಂತಂದರು. ಗೋಮಯ ಗೋಮೂತ್ರ, ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ, ಅಲ್ಲೇ ಇರ್ತೇನೆ ಅಂತ ಒಪ್ಪಿಕೊಂಡ ಆ ಮಹಾಲಕ್ಷ್ಮಿ ಗೋಮಯ ಗೋಮೂತ್ರದಲ್ಲಿ ಇವತ್ತಿಗೂ ಕೂಡ ಇದ್ದಾಳೆ. ಅದಕ್ಕೆ ಮನೆಯಲ್ಲಿ ಏನಾದರೂ ಕೂಡ ಅಶುಚಿ, ಏನಾದರೂ ಅಮಂಗಲ, ಮೈಲಿಗೆ ಮೊದಲಾದವುಗಳಾದರೆ ಆ ಗೋಮಯ ಗೋಮೂತ್ರದ ಪ್ರೋಕ್ಷಣೆಯಿಂದ ಎಲ್ಲವೂ ಶುದ್ಧ ಆಗ್ತದೆ. ಹೀಗೆ ಇರುವಾಗ ಗೌರಿ ಹಸು, ಹಿಂದಿನ ಕಾಲದಲ್ಲಿ ಹಸುಗಳೆಲ್ಲ ಮಾತನಾಡ್ತಾ ಇದ್ವಂತೆ. ಒಂದು ದಿನ ಒಬ್ಬ ಮುತ್ತೈದೆ ಪ್ರತಿನಿತ್ಯದಲ್ಲಿಯೂ ಗೋಸೇವೆಯನ್ನು ಮಾಡ್ತಾ ಇದ್ಲು. ಒಂದು ದಿನ ಪ್ರಾತಃ ಕಾಲದಲ್ಲಿ ಆ ಮನೆಯ ಗೌರಿ ಹಸು ಅಳ್ಳಿಕ್ಕೆ ಆರಂಭ ಮಾಡ್ತಂತೆ. ಯಾಕೆ ಅಳ್ತಿ ಅಂತ ಕೇಳಿದರೆ ಹೇಳ್ತಾ ಇದೆ, ಇಲ್ಲ ನಾಳೆ ದಿವಸ ನಿಮ್ಮ ಯಜಮಾನರನ್ನು ಕರ್ಕೊಂಡು ಹೋಗಲಿಕ್ಕೆ ಯಮದೂತರು ಬರಬೇಕು ಅಂತ ಮಾತನಾಡ್ಕೊಳ್ತಾ ಇದ್ದಾರೆ. ನೀನಿವತ್ತು ಮುತ್ತೈದೆ,
ನಾಳೆಯಿಂದ ನೀ ನನ್ನ ಪೂಜೆಗೆ ಬರ್ತೀಯೋ ಇಲ್ಲೋ, ಅದಕ್ಕಾಗಿ ಅಳು ಬರ್ತಾ ಇದೆ ಅಂತಂದ. ಆಗ ಅವಳು ಅಳ್ಳಿಕ್ಕೆ ಆರಂಭ ಮಾಡಿದ್ಲು. ಗೋಮಾತೆ, ಏನಾದರೂ ಮಾಡಿ ನನ್ನ ಮುತ್ತೈದೆ ತನ ಉಳಿಬೇಕು, ಅದಕ್ಕೇನಾದರೂ ಮಾಡು ಅಂದಾಗ ಗೋಮಾತೆ ಹೇಳ್ತಾಳೆ, ಏನಿಲ್ಲ, ನನ್ನ ಗೋಮಯ ಗೋಮೂತ್ರ ಎರಡನ್ನೂ ತಗೋ, ಅಂಗಳವನ್ನು ಚೆನ್ನಾಗಿ ಸಾರಿಸು, ರಂಗವಲ್ಲಿಯನ್ನು ಹಾಕು, ಶಂಖಚಕ್ರಗಳನ್ನು ಹಾಕು, ಅಪಮೃತ್ಯು ಅಕಾಲ ಮೃತ್ಯು ಒಳಗಡೆ ಬರೋದೇ ಇಲ್ಲ ಅಂದಾಗ ಅವಳು ಪ್ರಾತಃ ಕಾಲದಲ್ಲಿ ಎದ್ದು ಅದೇ ರೀತಿ ಮಾಡ್ತಾ ಇದ್ದಾಳೆ. ಅಲ್ಲಿ ಆ ಜೀವನನ್ನು ಕರೆದುಕೊಂಡು ಹೋಗಲಿಕ್ಕೆ ಯಮ ಬಂದ. ಆ ಮನೆಯ ಅಂಗಳದ ಒಳಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂದರೆ ಗೋಮಯ ಗೋಮೂತ್ರದಿಂದ ಸಾರಿಸಿದ್ದಾರೆ. ಅಲ್ಲಿ ಶಂಖಚಕ್ರಗಳ ಚಿಹ್ನೆ ಇದೆ, ಒಳಗಡೆ ಬರಲಿಕ್ಕೆ ಆಗಲಿಲ್ಲ ಅಂದಾಗ ಯಮ ಮರಳಿ ಹೊರಟನಂತೆ. ಹೋಗುವಾಗ ಗೋಶಾಲೆಯಲ್ಲಿದ್ದಂತಹ ಹಸು ಜೋರಾಗಿ ನಗುತ್ತಾ ಇದೆ. ನೋಡು, ನಿನ್ನ ಅಭ್ಯರ್ಥಿಯನ್ನು, ನಿನ್ನ ಕ್ಯಾಂಡಿಡೇಟನ್ನು ನಾನು ಹೇಗೆ ತಪ್ಪಿಸಿಬಿಟ್ಟೆ ಅಂದಾಗ ಯಮ ಅವತ್ತು ಶಾಪ ಕೊಟ್ಟನಂತೆ ಹಸುಗಳಿಗೆ, ಇನ್ಮೇಲೆ ಎಲ್ಲ ಗೋವುಗಳ ಮಾತು ನಿಂತು ಹೋಗಲಿ ಅಂತ. ಹಿಂದೆಲ್ಲ ಮಾತಾಡ್ತಾ ಇದ್ವಂತೆ, ಆದರೂ ಇವತ್ತಿಗೂ ಕೂಡ ಅಂಬಾ ಅಂಬಾ ಅಂತಂತಾವೆ. ಪ್ರಕೃತಿಯಲ್ಲಿ ಆಗುವ ವಿಕೋಪಗಳು, ಮನೆಯಲ್ಲಿ ಆಗುವ ಅನಾಹುತಗಳು, ನಮಗೆ ಸ್ವಪ್ನದಲ್ಲಿ ಬಿದ್ದ ಘಟನೆಗಳನ್ನು ಹಸುಗಳ ಕಿವಿಯಲ್ಲಿ ಹೇಳಿದರೆ ಕಣ್ಣೀರು ಹಾಕ್ತಾವಂತೆ. ಆ ರೀತಿಯಾಗಿ ಆ ಗೋವುಗಳು ಇರ್ತಾವೆ. ಹೀಗೆ ಗೋಮಯ ಗೋಮೂತ್ರಕ್ಕೆ ಅಷ್ಟು ಪ್ರಾಶಸ್ತ್ಯ. ವೃಷಧ್ರ ಗೋಹತ್ಯೆಯನ್ನು ಮಾಡಿದ್ದ, ಕೊನೆಗೆ ಆ ಗೋವುಗಳೆಲ್ಲ ಒಬ್ಬೆ ಕಾಡ್ಗಿಚ್ಚಿನಲ್ಲಿ ಸಿಗಾಕ್ಕೊಂಡುವಂತೆ, ಅವನೇ ಕಾಡ್ಗಿಚ್ಚಿಗೆ ಹಾರಿ ಆ ಗೋವುಗಳ ರಕ್ಷಣೆ ಮಾಡಿ ತನ್ನ ದೇಹತ್ಯಾಗವನ್ನು ಮಾಡಿದ. ಅಂದರೆ ಯಾಕೆ ಹೇಳ್ತಾ ಇದ್ದಾರೆ ಇದನ್ನು ಅಂದರೆ, ಗುರುಭಕ್ತಿ ಯಾವತ್ತೂ ಕೂಡ ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧಯಾ ದೇಯಂ ಅಶ್ರದ್ಧಯಾ ಅದೇಯಂ ಯಾನ್ಯನವದ್ಯಾನಿ ಕರ್ಮಾಣಿ ಯಾನ್ಯಸ್ಮಾಕಗುಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋಯಿತರಾಣಿ. ಇದೆಲ್ಲ ಹೇಳ್ತಾರೆ. ಒಬ್ಬ ಗುರು, ಒಬ್ಬ ಶಿಷ್ಯ ಗುರುಗಳ ಅಪ್ಪಣೆಯನ್ನು ಪಾಲನೆ ಮಾಡಬೇಕು ಅನ್ನುವುದಕ್ಕಾಗಿ ವೃಷಧ್ರನ ಚರಿತ್ರೆಯನ್ನು ಆರಂಭದಲ್ಲಿ ತಿಳಿಸ್ತಾರೆ. ನಂತರ ಶರಿಯಾತಿ ಅಂತ ಒಬ್ಬ ಮಹಾರಾಜ, ಶರಿಯಾತಿ ರಾಜನ ಮಗಳು ಸುಕನ್ಯಾ ಅಂತ ಇದ್ಲು. ಆ ಸುಕನ್ಯೆ ಆಟ ಆಡಬೇಕು ಅಂತ ಹೋಗಿದ್ದಾಳೆ ಚವನರ ಆಶ್ರಮದ ಭಾಗ. ಅಲ್ಲಿ ಹುತ್ತದ ಒಳಗಡೆ ಚವನರು ತಪಸ್ಸನ್ನು ಮಾಡ್ತಾ ಇದ್ರು. ಅವರ ಕಣ್ಣಿನ ಸ್ಥಳ ಕೆಂಪಾಗಿ ಏನೋ ಒಂದು ಅದ್ಭುತ ಕಾಣ್ತಾ ಇದೆ ಮಗುವಿಗೆ. ನಮ್ಮ ಮಕ್ಕಳೆಲ್ಲ ಕರೆಂಟಿನ ಸ್ವಿಚ್ ಬೋರ್ಡಲ್ಲಿ ಕೆಂಪು ಲೈಟ್ ಇದ್ದರೆ ಮುಟ್ಟಿ ಅದಕ್ಕೇನೋ ಪಿನ್ ಹಾಕಿ ಏನೋ ಮಾಡ್ತಾ ಇರ್ತವೆ, ಮಕ್ಕಳ ಕಾರ್ಯವೇ ಹಾಗೆ. ಹಾಗೆ ಆ ಸುಕನ್ಯೆ ಆ ಹುತ್ತದ ಒಳಗಿನ ಕೆಂಪು ಕಣ್ಣೇನು ಕಾಣ್ತಾ ಇತ್ತು, ಅದಕ್ಕೆ ಎರಡು ಮುಳ್ಳನ್ನು ಚುಚ್ಚಿದ್ಲಂತೆ. ಧೋಧೋ ರಕ್ತ ಬರ್ತಾ ಇದೆ. ಅಲ್ಲಿಂದ ಆ ಸುಕನ್ಯೆ ಓಡೋಗಿ ಅವುತ್ಕೊಂಡು ಕೂತಿದ್ದಾಳೆ. ಶರಿಯಾತಿ ಮಹಾರಾಜನ ಆಸ್ಥಾನದಲ್ಲಿ ಎಲ್ಲರ ಮಲಮೂತ್ರಗಳೇ ಸ್ತಬ್ಧ ಆಗಿ ಹೋಯ್ತಂತೆ, ಯಾರಿಗೂ ಮಲಮೂತ್ರಗಳೇ ಆಗ್ತಾ ಇಲ್ಲ. ರಾಜ ಕರೆದ, ಯಾರು ಏನು ತಪ್ಪು ಮಾಡಿದ್ದೀರಿ, ಒಪ್ಕೊಂಡ್ಬಿಡಿ ಅಂತಂದ. ಅದಕ್ಕೆ ಯಾರು ಹೇಳ್ತಾರೆ, ಏ ನಾನು ತಪ್ಪು ಮಾಡಿಲ್ಲ, ನಾನು ಮಾಡಿಲ್ಲ. ಸರಿ, ಹಾಗಾದರೆ ಯಾರು ಮಾಡಿದ್ದಾರೆ? ಸುಕನ್ಯೆ ಬಂದ್ಲು. ಅಪ್ಪ, ನಾನೇ ತಪ್ಪು ಮಾಡಿದ್ದೀನಿ, ಏನು ಮಾಡಿದೆ, ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡೋದ್ರು. ಹುತ್ತವನ್ನು ತೆಗೆದರೆ ಒಳಗಡೆ 108 ವರ್ಷದ ಚವನ ಋಷಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ, ಕಣ್ಣಿಂದ ರಕ್ತ ಹೋಗ್ತಾ ಇದೆ.
ಆಗ ಶರಿಯಾತಿ ರಾಜ ಅಂದ, ಸ್ವಾಮಿ ನನ್ನ ಮಗಳು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ, ದಯಮಾಡಿ ಅವಳನ್ನು ತಪ್ಪನ್ನು ಮನ್ನಿಸಿ ಪ್ರಜೆಗಳಿಗೆಲ್ಲ ಮಲಮೂತ್ರ ಸರಾಗವಾಗುವಂತೆ ಮಾಡ್ರಿ ಅಂತಂದ. ಪ್ರಜಾಹಿತ ರಕ್ಷಣೆಯಿಂದ ಅವರಂದರು, ರಾಜ ನೀನೇನೋ ನಿನ್ನ ಮಗಳ ತಪ್ಪನ್ನು ಒಪ್ಪಿಟ್ಕೊಳ್ತಾ ಇದ್ದಿ, ಆದರೆ ನನ್ನ ಕಣ್ಣಿತ್ತು, 108 ವರ್ಷ ಆಗಿದೆ. ಈಗ ನಾನು ಎಲ್ಲಿಯಾದರೂ ಸಂಚಾರ ಕೊರಟ್ರೆ ಕಣ್ಣಿಲ್ಲದೆ ಇರೋನು, ಎಲ್ಲ ಕಡೆ ಬಿದ್ದು ಬಿದ್ದು ಉರುಳಿ ಬೀಳ್ತೇನೆ. ಬಿದ್ದಾಗೆಲ್ಲ ಏನಂತೇನೆ, ಶರಿಯಾತಿ ರಾಜನ ಮಗಳು ನನ್ನ ಕಣ್ಣು ಕಳೆದ್ಲು, ಅವನ ವಂಶ ಹಾಳಾಗಿ ಹೋಗಲಿ ಅಂತ ಶಾಪ ಹಾಕ್ತೀನಿ. ಅದಕ್ಕೆ ಆ ಶಾಪ ನಿನಗೆ ಬರಬಾರದು ಅಂದರೆ ಏನಾದರೂ ಉಪಾಯ ಮಾಡು ಅಂತಂದ. ಅಂತ ಋಷಿಗಳು, ಏನು ಮಾಡಿ ಸ್ವಾಮಿ, ನೀವು ಹೇಳಿದ್ದನ್ನು ಮಾಡ್ತೀನಿ ಅಂತಂದು. ಆ ಯಾರು ತಪ್ಪು ಮಾಡಿದ್ದಾರೋ ನಿನ್ನ ಮಗಳು, ಅವಳನ್ನೇ ಮದುವೆ ಮಾಡಿಕೊಟ್ಬಿಡು ಅಂತಂದರು. ಅವಳಿಗೆ ನೋಡಿದರೆ 8 ವರ್ಷ, ಇವರಿಗೆ ನೋಡಿದರೆ 108 ವರ್ಷ. 100 ವರ್ಷದ ವ್ಯತ್ಯಾಸ ಹೇಗಿರ್ಬೋದು ನೋಡಿ. ಈಗ 2 ವರ್ಷ ಡಿಫ್ರೆನ್ಸ್ ಇದ್ರೇ ವಿವಾಹ ಮಾಡಿಕೊಳ್ಳಿಕ್ಕೆ ಇನ್ನು ಮುಂದೆ ನೋಡ್ತಾರೆ. ಹಾಗಿದ್ರೆ ಆಗಿನ ಕಾಲದಲ್ಲಿ 100 ವರ್ಷದ ವ್ಯತ್ಯಾಸ ಇದ್ದಾಗ ಪ್ರಜಾಹಿತರಕ್ಷಣೆಯ ಉದ್ದೇಶವನ್ನಿಟ್ಟುಕೊಂಡು ರಾಜ ಕನ್ಯಾದಾನ ಮಾಡಿಯೇ ಬಿಟ್ಟನಂತೆ. ಪಾತಿವ್ರತ್ಯ ಧರ್ಮದ ಪಾಲನೆ ಸುಕನ್ಯೆ ಅನವರತವಾಗಿ ಮಾಡ್ತಾ ಇದ್ದಾಳೆ. ಅತಿಥಿಗಳಾಗಿ ಅಶ್ವಿನಿ ದೇವತೆಗಳು ಬಂದರು, ನಾಸತ್ಯ ದಸರಾ, ಅವರ ಸೇವೆಯನ್ನು ಮಾಡ್ತಾ ಇದ್ದಾಳೆ, ಪತಿ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಒಂದು ದಿನ ಆ ಇಬ್ಬರು ಕೂಡ ಅಶ್ವಿನಿ ದೇವತೆಗಳು ಹೊರಡುವಾಗ ಕೇಳ್ತಾರಂತೆ, ಅಮ್ಮ ನಿನ್ನ ಆತಿಥ್ಯಕ್ಕೆ ನಾವು ತುಂಬ ಮನಸೋತಿದ್ದೇವೆ, ಏನು ಬೇಕು ಹೇಳು ಅಂತಂದರು. ಸುಕನ್ಯೆ ಅಂತಾಳೆ, ಸ್ವಾಮಿ ನನಗೇನು ಬೇಡ, ನನ್ನ ಗಂಡನ ಕಣ್ಣು ಹೋಗಿದೆ, ಅವನಿಗೆ ಗಂಡನಿಗೆ ಕಣ್ಣು ಬರುವಂತೆ ಮಾಡ್ರಿ ಅಂತಂದರು. ಆಗ ಅವರು ಒಂದು ಪ್ರಾಶನವನ್ನು ಕೊಟ್ಟು, ಇದನ್ನು ತಿಂದು ನೀರಲ್ಲಿ ಮುಳುಗಿ ಹೇಳಬೇಕು, ಎಲ್ಲ ಸರಿ ಆಗ್ತದೆ ಅಂದರು. ಚವನ ಋಷಿಗಳಿಗೆ ಕೊಟ್ಟಾಗ ಅದನ್ನು ತಿಂದು ನೀರಲ್ಲಿ ಮುಳುಗಿ ಹೇಳ್ತಾರೆ, 16 ವರ್ಷದ ತರುಣ ಆಗಿಬಿಟ್ರು, ಕಣ್ಣು ಬಂದುಬಿಟ್ಟಿದೆ. ಆ ಸುಕನ್ಯೆ ನೋಡ್ತಾಳೆ, ಯಾರ್ರೀ ಇವರು ಅಂತಂದರು. ಏ ನಾನೇ ಕಣೆ ನಿಮ್ಮ ಯಜಮಾನ ಅಂತ ಹೇಳ್ತಾರೆ. ಪಾಪ, ತಾರುಣ್ಯ ಬಂದಿದೆ, ಕಣ್ಣು ಬಂದಿದೆ, ಅಶ್ವಿನಿ ದೇವತೆಗಳು ಕೊಟ್ಟ ಔಷಧಿ, ಅದೇ ಚವನರು ಮಾಡಿದ ಪ್ರಾಶನ, ಚವನ ಪ್ರಾಶನ. ಇವತ್ತೆಲ್ಲ ಚವನ್ ಪ್ರಾಶ ಅಂತ ಏನು ಹೇಳ್ತಾರೆ, ಆ ಹೆಸರಿಟ್ಟಿದ್ದಾರಷ್ಟೆ. ಇದನ್ನು ತಿನ್ನಿಸಿದ್ರೆ ಏನು ಕಣ್ಣು ಹೋದವ್ರಿಗೆ ಕಣ್ಣು ಬರೋದಿಲ್ಲ, ಆದರೆ ಆ ಹೆಸರು ಚವನ ಪ್ರಾಶ. ಆಮೇಲೆ ಅವರಪ್ಪನೂ ಬಂದಂತೆ, ಶರಿಯಾತಿ ಹೇಗಿದ್ದಾರೆ ಅಳಿಯಂದ್ರು ನೋಡ್ಕೊಂಡು ಹೋಗೋಣ ಅಂತ. ನೋಡಿದರೆ 18 ವರ್ಷದ ತರುಣ ಆಗಿಬಿಟ್ಟಿದ್ದಾರೆ. ನೋಡಿ, ಬಾಲಕಿಯಾದ ಸುಕನ್ಯೆ ಮುದುಕನಾದ ಗಂಡನನ್ನು ಯುವ ತರುಣನನ್ನಾಗಿ ತನ್ನ ಪಾತಿವ್ರತ್ಯ ಶಕ್ತಿಯಿಂದ ಮಾಡಿಕೊಂಡ್ಲಂತೆ. ಹೀಗಿರಬೇಕು ಪಾತಿವ್ರತ್ಯ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಹಿಂದಿನ ಕಾಲದ ಸುಕನ್ಯೆ ಮುದುಕನಾದ ಗಂಡನನ್ನು ಯುವಕನನ್ನಾಗಿ ಮಾಡಿದ್ಲಂತೆ. ಈಗಿನ ಕಾಲದ ಸ್ತ್ರೀಯರು ಯುವಕರಾದ ಗಂಡಂದಿರನ್ನು ಮನೆ ಕೆಲಸ ಕಾರ್ಯಗಳನ್ನು ಹೇಳಿ ಹೇಳಿ ಬೇಗ ಮುದುಕರನ್ನಾಗಿ ಮಾಡಿಬಿಡ್ತಾರಂತೆ. ಎಲ್ಲರೂ ಅಲ್ಲ, ಕೆಲವರು. ಅದಕ್ಕೆ ಹೇಳ್ತಾರೆ, ಶರಿಯಾತಿಂಚ ಸುಕನ್ಯಾಂಚ ಚವನಂಚ ಇಂದ್ರಮಶ್ವಿನೌ ಯಸ್ಮರಿಷ್ಯತಿ ವೈ ನಿತ್ಯಂ ತಸ್ಯ ಚಕ್ಷುರ್ನ ನಶ್ಯತಿ. ಯಾರಿಗಾದರೂ ಕೂಡ ಕಣ್ಣಿನ ದೋಷಗಳಿದ್ದರೆ ಅದೆಲ್ಲ ದೂರ ಆಗಬೇಕು. ಏನು ಮಾಡಬೇಕು, ಪಾತಿವ್ರತ್ಯ ಧರ್ಮದ ಆಚರಣೆಯನ್ನು ಅವಶ್ಯವಾಗಿ ಮಾಡಬೇಕು, ಆಗ ಕಣ್ಣಿನ ದೋಷ ಬರೋದಿಲ್ಲ. ನಿತ್ಯದಲ್ಲಿ ಬೆಳಗ್ಗೆ ನಾವೆದ್ದು ಮುಖ ತೊಳೆದಾಗ ಆ ಕಣ್ಣಿನ ಗುಡ್ಡೆಗಳನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ತೀವಲ್ಲ, ಆಗ ಈ ಶ್ಲೋಕ ಹೇಳಬೇಕು. ಇಡೀ ದಿನ ಕಣ್ಣಿನ ತೊಂದರೆಗಳು ಬರೋದೇ ಇಲ್ಲ. ಅದಕ್ಕೆ ತಿಳಿಸ್ತಾರೆ, ವೈವಸ್ತು ಮನುವಿನ ವಂಶದಲ್ಲಿ ಮುಂದೆ ಬಂದವನೇ ನಾಭಾಗ, ಅನೇಕ ಮಕ್ಕಳಿದ್ರಂತೆ,
ಎಲ್ಲರಿಗೂ ಆಸ್ತಿಯನ್ನು ಪಾಲು ಮಾಡಿಕೊಟ್ಟ. ಆಗ ಕೊನೆ ಮಗ ಕೇಳ್ತಾನೆ, ಅಪ್ಪ ನನಗೇನು ಭಾಗ ಅಂತ. ನನಗೆ ನ ಭಾಗ, ಭಾಗವೇ ಇಲ್ಲ ನಡಿ ಅಂತಂದ. ಆಯಿತು ಅಂತ ಹೊರಟ. ಆಗ ಕೊನೆಗೆ ಹೇಳ್ತಾನೆ, ಇಲ್ಲ ನದಿ ತೀರದಲ್ಲಿ ಒಂದು ಯಾಗ ನಡೀತಾ ಇದೆ, ಆ ಯಾಗದಲ್ಲಿ ಉಳಿದ ಪದಾರ್ಥಗಳೆಲ್ಲ ನಿಂದೆ ಅಂತಂದರು. ಸರಿ, ಯಾಗ ಮುಗಿಯೋದಂಗೆ ಗೂತ. ಅಲ್ಲಿ ಪದಾರ್ಥಗಳನ್ನು ತಗೊಳ್ಳಿಕ್ಕೆ ಹೋದರೆ ರುದ್ರದೇವರು ಬಂದರು. ಏಷದೇ ರುದ್ರ ಭಾಗಸ್ತ್ವಂ, ಇದೆಲ್ಲ ನಂದು ಅಂತಂದರು. ಎಲ್ಲ ಪುರೋಹಿತರು ಗಮನಿಸಬೇಕು, ಹೋಮ ಹವನದಲ್ಲಿ ತುಪ್ಪ ಉಳಿಲಿ, ದರ್ಭೆ ಉಳಿಲಿ, ಸಮಿಧೆ ಉಳಿಲಿ, ಏನೇ ಅಕ್ಕಿ, ತೆಂಗಿನಕಾಯಿ, ಅರಿಶಿನ, ಕುಂಕುಮ, ವಸ್ತ್ರ ಏನು ಉಳಿದರೂ ಕೂಡ ಅದೆಲ್ಲ ಯಾರ ಸ್ವತ್ತು? ರುದ್ರದೇವರ ಸ್ವತ್ತು. ಏಷತೆ ರುದ್ರ ಭಾಗಸ್ತ್ವಂ. ಹೌದಾ ಸ್ವಾಮಿ ಅಂತ ಹೇಳಿ ಅವರಿಗೆ ಕೊಟ್ಟು ಬಂದ್ಬಿಟ್ಟನಂತೆ. ಹಾಗೆ ಅಂತಹ ಪ್ರಾಮಾಣಿಕ ನಾಭಾಗ. ನಾಭಾಗನ ಮಗನೇ ಅಂಬರೀಷ. ಅಂಬರೀಷ ಮಹಾರಾಜ ಹೇಗಿದ್ದ? ಸವೈಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಮುಕುಂದಲಿಂಗಾಲಯ ದರ್ಶನೆ ದೃಶೌ ಉದ್ಧೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಂ ಘ್ರಾಣಂಚ ದತ್ಪಾದ ಸರೋಜ ಸೌರಭ ಶ್ರೀಮತ್ತುಲಸ್ಯಾಮ್ರಸನಾಂತದರ್ಪಿತೆ. ಈ ರೀತಿ ಅಂಬರೀಷ ಮಹಾರಾಜ ದೊಡ್ಡ ರಾಜನಾಗಿದ್ದ. ಪ್ರತಿನಿತ್ಯದಲ್ಲಿಯೂ ಕೂಡ ಕರೌ ಹರೇರ್ ಮಂದಿರ ಮಾರ್ಜನಾದಿಶು, ಮನೆಯ ಹೊರಗಿನ ಊರಿನ ಹೊರಗಿನ ದೇವಾಲಯಕ್ಕೆ ಹೋಗಿ ಕಸಗೂಡಿಸಿ ಆ ದೇವಾಲಯ ತೊಳೆದು ಅವನು ದೇವರ ಪೂಜೆಯನ್ನು ಮಾಡಿ ಬರ್ತಾ ಇದ್ದಂತೆ. ಇವತ್ತು ನಾವು ನಮ್ಮ ನಮ್ಮನೆ ಕಸವನ್ನೇ ಗುಡಿಸೋದಿಲ್ಲ, ಯಾರೋ ಬಂದು ಕೆಲಸದವರು ರಂಗೋಲಿ ಹಾಕ್ಕೊಂಡು ಹೋಗ್ತಾರೆ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಅಂಬರೀಷ ಎಲ್ಲ ಪ್ರಜೆಗಳನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ, ಜೊತೆಗೆ ಏಕಾದಶಿ ಉಪವಾಸವನ್ನು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದ. ಒಮ್ಮೆ ಕಾರ್ತೀಕ ಮಾಸದ ಏಕಾದಶಿ ಪೂರ್ಣ ಉಪವಾಸ ಮಾಡಿದ್ದಾನೆ. ಮರುದಿವಸ ಪ್ರಾತಃ ಕಾಲ ಪಾರಣೆ ಮಾಡುವ ಸಮಯ, ಅಷ್ಟೊತ್ತಿಗೆ ಅಲ್ಲಿಗೆ ದುರ್ವಾಸರು ಬರ್ತಾ ಇದ್ದಾರೆ. ಅವರು ಇದೋ ಯಮುನಾ ನದಿಗೆ ಹೋಗಿ ಬರ್ತೇನೆ ಸ್ನಾನಕ್ಕೆ, ಪಾರಣೆ ಮಾಡೋಣ ಅಂತಂದರು. ಅಲ್ಪದ್ವಾದಶಿ ಇತ್ತು ಆ ಸಂದರ್ಭ. ಅಲ್ಪದ್ವಾದಶಿಯ ದಿನ ಎಲ್ಲ ಬ್ರಾಹ್ಮಣರನ್ನು ಕೂಡಿಸಿದ್ದಾನೆ, ಯಮುನಾ ನದಿಗೆ ಹೋದ ದುರ್ವಾಸರು ಬರ್ತಾನೇ ಇಲ್ಲ. ಅಲ್ಲಿ ಬಂದ ಬ್ರಾಹ್ಮಣರನ್ನು ಕೇಳ್ತಾನೆ, ಸ್ವಾಮಿ ಆ ದುರ್ವಾಸರನ್ನು ಬಿಟ್ಟು ಪಾರಣೆ ಮಾಡಿದರೆ ಬ್ರಾಹ್ಮಣಾತಿಕ್ರಮಣ, ಮಾಡದೇ ಇದ್ದರೆ ಏಕಾದಶಿ ಮಾಡಿದ ಫಲವೇ ಹೋಗಿಬಿಡ್ತದೆ. ಈ ರೀತಿ ಇದ್ದಾಗ ನಾವೇನು ಮಾಡಬೇಕು ಅಂದಾಗ ಅಲ್ಲಿ ಬಂದ ಬ್ರಾಹ್ಮಣರು ಹೇಳ್ತಾರೆ, ನೀನು ತೀರ್ಥ ತಗೋ, ಸ್ವಲ್ಪ ನೀರನ್ನು ಕುಡಿ. ತೀರ್ಥ ತಗೊಂಡ್ರೆ ತೀರ್ಥ ಪಾರಣೆ ಅಂತ ಕೆಲವರು ಅಂತಾರೆ. ಅಲ್ಲ, ತೀರ್ಥ ತಗೊಂಡು ಸ್ವಲ್ಪ ಜಲಪಾರಣೆಯನ್ನೇ ಮಾಡಿದ್ದಂತೆ ಅಂಬರೀಷ್. ತೀರ್ಥ ಕೇವಲ ನಮ್ಮ ದೇಹದ ಶುದ್ಧಿ, ರೋಗ ನಿವಾರಣ ಎಲ್ಲವೂ ಕೂಡ. ಆದರೆ ಪಾರಣೆ ಆಗೋದು ಏನಾದರೂ ತಗೊಳ್ಬೇಕು. ನೀರನ್ನು ಕುಡ್ದ, ಅಂದರೆ ನೀರನ್ನು ಕುಡಿದ್ರೆ ಉಪವಾಸ ಇದ್ದಾಗೂ ಹೌದು, ಇಲ್ಲದೇ ಇದ್ದಾಗೂ ಹೌದು. ಅದೊಂದು ಅಸಕೃ ಜಲಪಾನೇನ ಅಂತ ಒಂದು ಪ್ರಮಾಣ. ಆದ್ದರಿಂದ ಒಂದು ತಂಬಿಗೆಯನ್ನು ಎತ್ತಿದರೆ ಅದು ಎಲ್ಲಿಯೂ ಕೂಡ ನಿಲ್ಲಿಸಬಾರ್ದು. ಪ್ರಾಣ ಉಳಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅಸಕೃ ಜಲಪಾನೇನ ಅಂತಿದೆ. ಹಾಗೆ ಆ ಜಲಪಾನವನ್ನು ಮಾಡಿದ್ದಾನೆ. ಅದೇ ಹೊತ್ತಿಗೆ ದುರ್ವಾಸರು ಬಂದರು, ಕೇಳ್ತಾ ಇದ್ದಾರೆ, ಏನಪ್ಪ ಪಾಲನೆ ಮಾಡಿದ್ಯಾ ನನ್ನನ್ನು ಬಿಟ್ಟು? ಬ್ರಾಹ್ಮಣಾತಿಕ್ರಮಣ ಆಯ್ತಲ್ಲ ಅಂತಂದರು. ಇಲ್ಲ ಸ್ವಾಮಿ, ಬಂದವ್ರನ್ನೆಲ್ಲ ಕೇಳಿದೆ.
ಏ ಇಲ್ಲ ಇಲ್ಲ ಅಂತ ಜಟೆಯನ್ನು ನೆಲ ಕಪ್ಪಳಿಸಿ ಭೂತವನ್ನು ಸೃಷ್ಟಿ ಮಾಡಿದ್ರಂತ. ಆ ಅಂಬರೀಷನ ಹಿಂದೆ ಭಗವಂತನ ಸುದರ್ಶನ ಚಕ್ರವೇ ಇತ್ತಂತೆ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಂಧಸ್ಯ ಮೇ ನಿತ್ಯಂ ವಿಷ್ಣೋರ ಮಾರ್ಗಂ ಪ್ರದರ್ಶಯ. ಆ ಸುದರ್ಶನ ಚಕ್ರ ಆ ಭೂತವನ್ನು ನಾಶ ಮಾಡಿ ದುರ್ವಾಸರನ್ನ ಬೆನ್ನಟ್ಟಂತೆ. ಅವರು ಓಡಿದರು ಕೈಲಾಸಕ್ಕೆ. ರುದ್ರದೇವರಂದರು ಇದು ವಿಷ್ಣುವಿನ ಚಕ್ರ, ನಮ್ಗೆ ಗೊತ್ತಿಲ್ಲ, ಬ್ರಹ್ಮನ ಬಳಿಗೆ ಹೋಗ್ರಿ ಅಂದರು. ಸತ್ಯಲೋಕಕ್ಕೆ ಹೋಗ್ತಾರೆ ಬ್ರಹ್ಮದೇವರು, ಇದು ವಿಷ್ಣುವಿನ ಚಕ್ರ ನಮಗೆ ಗೊತ್ತಿಲ್ಲ ಅಂದರು. ಕೊನೆಗೆ ಆ ವೈಕುಂಠ ಲೋಕಕ್ಕೆ ಬಂದ. ಅಲ್ಲಿ ಭಗವಂತ ಆ ಋಷಿಗಳು ಬಂದಾಗ, ಸ್ವಾಮಿ ಇದು ನನ್ನ ಭಕ್ತ ಕಳಿಸಿದ ಒಂದು ಚಕ್ರ, ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವ ದ್ವಿಜ. ಗಮನಿಸಬೇಕಿಲ್ಲಿ ಭಗವಂತ ವಾಸ್ತವಿಕವಾಗಿ ಸರ್ವತಂತ್ರ ಸ್ವತಂತ್ರೋಯಂ ಮಹಾವಿಷ್ಣು, ಆದರೆ ಭಕ್ತರ ವಿಚಾರಗಳಲ್ಲಾಗುವಾಗ ಅಸ್ವತಂತ್ರ ಇವ, ಅಸ್ವತಂತ್ರನಂತೆ ನಟನೆ ಮಾಡ್ತಾನಂತೆ. ಹಾಗೆ ಹೇಳಿತು. ಸಾಧುರ್ಭಿರ್ ಗ್ರಸ್ತ ಹೃದಯ ಭಕ್ತೈರ್ ಭಕ್ತ ಜನಪ್ರಿಯ. ಹೀಗಿದ್ದಾಗ ಅವನನ್ನೇ ಹೋಗಿ ಮೊರೆ ಹೊಂದು ಅಂತಂದರು. ಅವನು ಓಡೋಡಿ ಬರ್ತಾ ಇದ್ದಾನೆ. ಓಡೋಡಿ ಬಂದರು ದುರ್ವಾಸ ಋಷಿಗಳು. ಅವರು ಮರಳಿ ಬರುವಾಗ ಮುಂದಿನ ವರ್ಷದ ಕಾರ್ತೀಕ ದ್ವಾದಶಿ ಬಂದಿತ್ತಂತೆ. ಮತ್ತೆ ಒಂದು ವರ್ಷದ ತನಕ ಬ್ರಾಹ್ಮಣರ ಊಟ ಆಗಿಲ್ಲ ಅಂತ ಅಂಬರೀಷ ಉಪವಾಸದಲ್ಲೇ ಕಾಯ್ತಾ ಇದ್ದಂತೆ, ನೀರನ್ನು ಕುಡಿದುಕೊಂಡು. ಹಾಗೆ ಅಲ್ಲಿ ಬಂದು ಹೇಳ್ತಾರೆ, ವಾಸ್ತವಿಕವಾಗಿ ದುರ್ವಾಸರ ಕಕ್ಷೆ ಉತ್ತಮ ಕಕ್ಷೆ, ಅಂಬರೀಷನದ್ದು ರಾಜರ ಕಕ್ಷೆಯಲ್ಲಿ ಬರತಕ್ಕಂಥವನು. ಮತ್ತಿದೇನಿದು ಅಂದರೆ, ಕೆಲವೊಮ್ಮೆ ಆ ಉತ್ತಮ ಕಕ್ಷಾ ದೇವತೆಗಳು ಅವರ ಕಕ್ಷಾ ದೇವತೆಗಳಿಗೆ ಕೀರ್ತಿ ಬರಲಿ ಅಂತನ್ನುವ ದೃಷ್ಟಿಯಿಂದ ಈ ರೀತಿಯೆಲ್ಲ ಮಾಡ್ತಾ ಇರ್ತಾರೆ. ಹಾಗರ್ಥ ಇಟ್ಕೊಳ್ಬೇಕು. ಈಗ ದೇವಾಲಯಕ್ಕೆ ಹೋದಾಗ ಏನಾದರೂ ಒಂದು ಅರ್ಚನೆ ಯಾರ ಹೆಸರಿಗೆ ಅಂತ ಕೇಳ್ತಾರೆ. ಮೊದಲು ನಮ್ಮ ಹೆಸರೇ ಬಾಯಿಗೆ ಬರ್ತದೆ, ಆಮೇಲೆ ನಮ್ದೆಲ್ಲ ಮುಗೀತು, ನಮ್ಮ ಮಗನ ಹೆಸರಿಗೆ ಮಾಡಿಬಿಡ್ರಿ ಅಂತಾರೆ. ಅಲ್ಲಿ ಉತ್ತಮರು ಯಾರು? ವಾಸ್ತವಿಕವಾಗಿ ಅವನೇ. ಆದರೆ ಈ ರೀತಿ ಯಾಕೆ ಹೇಳ್ದ? ತನ್ನ ಮಗನಿಗೆ ಕೀರ್ತಿ ಬರಲಿ ಅಂತ. ಹಾಗೆ ಅಂಬರೀಷನ ಮಹಾರಾಜರ ಕೀರ್ತಿ ಎಲ್ಲ ಕಡೆ ಹರಡಲಿ, ಏಕಾದಶಿಯ ಮಹತ್ವ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ದುರ್ವಾಸರು ಮಾಡಿದ ನಟನೆ ಇದು, ಹೊರತು ಇದು ಆದಂತಹ ಘಟನೆ ಅಲ್ಲ. ಹೀಗೆ ಅಂಬರೀಷ ಮಹಾರಾಜ ಬಹಳ ಉತ್ತಮೋತ್ತಮನಾಗಿದ್ದ. ಅವನ ವಂಶದಲ್ಲಿ ಬಂದವನೇ ಯುವನಾಶ್ವ. ಯುವನಾಶ್ವ ಅಂತ ಒಬ್ಬ ರಾಜ. ಆ ಯುವನಾಶ್ವ ರಾಜ ಸಂತಾನಕ್ಕಾಗಿ ಒಂದು ದೊಡ್ಡ ಯಾಗವನ್ನು ಮಾಡಿಸ್ತಾನೆ. ಆ ಯಾಗದ ಅವಭೃತ ದಿನ ನಾಳೆ ಅವಭೃತ, ಹಿಂದಿನ ದಿನ ರಾತ್ರಿ ಆ ಯಾಗಶಾಲೆಯಲ್ಲೇ ಮಲಗಿದ್ದಂತೆ ಯುವನ ಅಶ್ವರಾಜ. ಆಗ ರಾತ್ರಿ ಬಾಯಾರಿಕೆ ಆಗಿಬಿಡ್ತಂತೆ. ಎದ್ದ, ಆ ಕಡೆ ಈ ಕಡೆ ಕತ್ತಲೆ, ಅವನಿಗೆ ಜೋರು ಬಾಯಾರಿಕೆ. ಅಲ್ಲಿದ್ದಂತಹ ಕಲಶದ ನೀರನ್ನು ಅವನೇ ಕುಡಿದು ಬಿಟ್ಟನಂತೆ. ಆಗ ಬೆಳಗ್ಗೆ ಎದ್ದು ಬಂದು ಎಲ್ಲ ಋಷಿಮುನಿಗಳು ನೋಡ್ತಾರೆ. ಋಷಿಮುನಿಗಳು ನೋಡಿದರೆ ಅಲ್ಲಿ ಆ ತಂಬಿಗೆ ಖಾಲಿ ಬಿದ್ದಿದೆ. ಯಾರು ಕುಡಿದ್ರು ನೀರನ್ನ ಅಂತ ಕೇಳಿದರು. ಆಗ ರಾಜ ಅಲ್ಲೇ ಇದ್ದ, ಹೇಳ್ತಾನೆ, ನಾನೇ ಕುಡಿದೆ. ಯಾಕೆ ಕುಡಿದಿ? ಬಾಯಾರಿಕೆ ಆಯಿತು. ನಿನಗಾಗೋ ಬಾಯಾರಿಕೆ ನಿಮ್ಮ ಹೆಂಡತರಿಗಾಗಿದ್ರು ಒಳ್ಳೇದಿತ್ತಲ್ಲೋ ಮಹಾರಾಯ ಅಂತಂದರು. ಯಾಕೆಂತಂದರೆ ಮಂತ್ರಗಳಿಗೆ
ಭಾರಿ ಶಕ್ತಿ ಇದೆ. ಮನನಾಥ ತ್ರಾಯತೆ ಇತಿ ಮಂತ್ರ ಜಪತೋ ನಾಸ್ತಿ ಪಾತಕಂ ಜಕಾರೋ ಜನ್ಮ ವಿಚ್ಛೇದ ಪಕಾರ ಪಾಪನಾಶನ. ಜಪ ಅಂದರೆ ಜನ್ಮ ಜನ್ಮಾಂತರದ ಪಾಪವನ್ನು ಕಳೆಯುವಂಥದ್ದು. ಅದಕ್ಕೆ ತುಂಬ ಜಪ ಮಾಡಿದ್ರು, ಅಲ್ಲಿ ತುಂಬ ಶ್ರದ್ಧೆಯಿಂದ ಮಂತ್ರಗಳನ್ನು ಹೇಳಿದ್ರು ಆ ಋಷಿಮುನಿಗಳೆಲ್ಲ, ನಾವು ಮಾಡಿದ ಮಂತ್ರಗಳೆಲ್ಲ ಫಲಕಾರಿ ಆಗದೇ ಇರಲಿ ಅಂತ ದೇವರನ್ನು ಬೇಡಿಕೊಂಡ್ರಂತೆ. ಆದರೆ ಒಮ್ಮೆ ಪಠನ ಆಗಿಬಿಟ್ರೆ ಮುಗಿದು ಹೋಯಿತು. ನ ದೇವತೋಷಣಂ ವೃಥಾ, ದೇವತೆಗಳನ್ನು ತೃಪ್ತಿಗೊಳಿಸಿದರೆ ಅದು ಯಾವತ್ತೂ ವ್ಯರ್ಥ ಆಗೋದೇ ಇಲ್ಲ. ಹಾಗಾಗಿ ಆ ಯುವನಾಶ್ವರಾಜ ಕೆಲವೇ ತಿಂಗಳಲ್ಲಿ ಅವನ ದೇಹದ ಅಂಗಾಂಗಗಳೆಲ್ಲ ಬದಲಾವಣೆಯಾಗಿ ಗರ್ಭದ ಚಿಹ್ನೆಗಳೆಲ್ಲ ಬಂದುವಂತೆ ದೇಹದಲ್ಲಿ. ಯುವನಾಶ್ವನಿಗೆ ನಾಚಿಕೆಯಾಗಿ ಯಾವ ಪುರೋಹಿತರಿಗೂ ದಕ್ಷಿಣೆ ಕೊಡಲಿಲ್ಲಂತೆ. ಏನಾಗ್ತದೆ ನೋಡಿಕೊಂಡೇ ಹೋಗಬೇಕು ಅಂತ ಎಲ್ಲರನ್ನ ಕರ್ಕೊಂಡು ಕಾಡಿಗೋದ. ಒಂದು ಗುಡಿಸಲಲ್ಲಿ ವಾಸವಾಗಿದ್ದಾನೆ. ಆಗ 9 ತಿಂಗಳು 9 ದಿನ ಆದಾಗ ಹೊಟ್ಟೆಯ ಬಲಭಾಗದಿಂದ ಕತ್ತರಿಸಿ ಅಲ್ಲಿಂದ ಒಂದು ಮಗು ಬಂತಂತೆ. ಹಾಲು ಕುಡಿಸೋರು ಯಾರು ಅಂತ ಭಾರೀ ಗೊಂದಲ. ಕಂ ದಾಸ್ಯತಿ ಅಂತಂದಾಗ ದೇವೇಂದ್ರ ಬಂದು, ಮಾಂಧಾತ, ನಾನು ಮಾಂಧಾಸ್ಯತಿ, ಆ ಶಿಶುವಿಗೆ ನಾನು ಹಾಲು ಕುಡಿಸ್ತೇನೆ ಅಂತ ಬಾಯಲ್ಲಿ ಬೆರಳಿಟ್ಟು ಹಾಲನ್ನು ಕುಡಿಸಿದ್ದಾನೆ ದೇವೇಂದ್ರ. ಆ ರಾಜನೇ ಮಾಂಧಾತ ಅಂತ ಪ್ರಸಿದ್ಧನಾದ. ಮಾಂಧಾತನ ವಂಶ ವಿಸ್ತಾರ, 50 ಜನ ಹೆಣ್ಣುಮಕ್ಕಳು ಹುಟ್ಟಿದ್ರಂತೆ ಮಾಂಧಾತನಿಗೆ. ಅದೇ ರಾಜ್ಯದಲ್ಲಿ ಸೌಭರಿ ಅಂತ ಒಳ್ಳೆಯ ಶ್ರೇಷ್ಠ ಜ್ಞಾನಿ ಮುನಿಗಳು, ಅಂತರ್ಜಲೆ ನೀರಿನ ಒಳಗಡೆ ಕುಳಿತು ತಪಸ್ಸನ್ನು ಮಾಡ್ತಾ ಇದ್ರಂತೆ. 118 ವರ್ಷ ಸೌಭರಿ ಮಹಾಮುನಿಗಳಿಗೆ. ಒಮ್ಮೆ ಆ ತಪಸ್ಸನ್ನು ಕಣ್ಣು ಮುಚ್ಚಿಯೇ ಮಾಡ್ತಾ ಇದ್ರು, ಒಮ್ಮೆ ಕಣ್ಣು ಬಿಟ್ರಂತೆ. ಅಂತರ್ಜಲೆ, ಆ ನೀರಿನ ಒಳಗಡೆ ಒಂದು ಗಂಡು ಮೀನು, ಒಂದು ಹೆಣ್ಣು ಮೀನು, ಎರಡೂ ಕೂಡ ಮಾತನಾಡುವ ಸುಖಪಡುವ ದೃಶ್ಯವನ್ನು ಕಂಡು 118-128 ವರ್ಷದ ಸೌಭರಿ ಮುನಿಗಳು ಮೇಲೆದ್ರಂತೆ. ಎದ್ದು, ನಾನು ಒಂದು ಮದುವೆ ಮಾಡ್ಕೊಳ್ತೀನಿ ಅಂತ ಹೊರಟು. ಅವರ ದೇಹ ಎಲ್ಲ ಬಡಕಲಾಗಿದೆ, ತಲೆ ಗಡ್ಡ ಮೀಸೆ ಎಲ್ಲ ಜೀರ್ಣ ಆಗಿಬಿಟ್ಟಿದೆ. ಮದುವೆ ಆಗಬೇಕು ಅಂತ ಆಸೆ. ಯಾರನ್ನೋ ಕೇಳಿದರು, ನನಗೊಂದು ಕನ್ಯಾ ಬೇಕು, ಎಲ್ಲಿ ಸಿಗ್ತದೆ? ಯಾರೋ ತಮಾಷೆಗೆ ಹಾಗೆ ಹೇಳಿದರು. ಏನಂತ, ಇಲ್ಲಿ ಒಬ್ಬ ಮಾಂಧಾತ ಅಂತ ರಾಜ, ಅವನಿಗೆ 50 ಜನ ಹೆಣ್ಮಕ್ಕಳು, ಯಾರನ್ನಾದರೂ ನಿಮಗೆ ಕೊಡ್ಬೋದು, ಹೋಗಿ ಕೇಳ್ರಿ ಅಂತ. ನೇರವಾಗಿ ಮಾಂಧಾತನ ಹತ್ರ ಹೋದರು. ರಾಜ, ನಿನ್ನ ಮಕ್ಕಳಿದ್ದಾರಂತಲ್ಲ 50 ಜನ, ಯಾರನ್ನಾದರೂ ಮದುವೆ ಮಾಡಿಕೊಡ್ತೀಯ? ಅದಕ್ಕೆ ಮಾಂಧಾತ ನೋಡ್ದ ಇವ್ರನ್ನ, ಜರಟೋ ಯಮ ಸಮ್ಮತ, ಜರಟ ಅಯಂ ಅಸಮ್ಮತ, ಇವನು ಮುದುಕನಾಗಿದ್ದಾನೆ, ಮದುವೆಗೆ ಯೋಗ್ಯನಲ್ಲ ಅಂತಂದು. ಜರಟೋ ಯಮಸಮ್ಮತ, ಯಾವ ಹುಡುಗಿರು ಒಪ್ಪವನಲ್ಲ ಇವನು, ಜರಟ ಮುದುಕನಾಗಿದ್ದಾನೆ, ಯಮಸಮ್ಮತ, ಯಮನಿಗೆ ಬೇಕಾದರೂ ಒಪ್ಪಿಗೆ ಆದಾನು. ನೋಡಿ, ಜರಟ ಅಯಂ ಅಸಮ್ಮತ, ಜರಟೋ ಯಮಸಮ್ಮತ, ಸಂಸ್ಕೃತದ ಸ್ವಾರಸ್ಯ ಇದು. ಏನು ಬೇಕಾದರೂ ಅರ್ಥವನ್ನು ತಿಳಿಸ್ಬೋದು. ಹಾಗೆ ಇವನು ಏನು ಅಂದುಕೊಂಡ ಆ ವಿಚಾರ ಸೌಭರಿ ಮುನಿಗಳಿಗೆ ಗೊತ್ತಾಯ್ತಂತೆ. ನನ್ನನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ತಿಳಿದು, ಹಾಗೆ ಆಗಲಿ, 16 ವರ್ಷದ ತರುಣ ಆಗಿಬಿಟ್ರಂತೆ. ಆ ಮಾಂಧಾತನ ಆಸ್ಥಾನಕ್ಕೆ ಹೋಗಿ ಕೇಳ್ತಾರೆ, ಯಾರು ನನ್ನನ್ನು ಮದುವೆ ಮಾಡ್ಕೊಳ್ತೀರಿ ಅಂತ. ಎಲ್ಲರೂ ಓಡಿ ಬಂದ್ರಂತೆ ಮಕ್ಕಳು, ನಾನಾಗ್ತೀನಿ ನಾನಾಗ್ತೀನಿ. ಅದಕ್ಕೆ ಅಂದ, ಯಾರೂ ಚಿಂತೆ ಪಡಬೇಡಿ,
ಎಲ್ಲರನ್ನೂ ನಾನೇ ಮದುವೆ ಮಾಡ್ಕೊಳ್ತೀನಿ ಅಂತಂದರು. 50 ದೇಹಗಳನ್ನು ಮಾಡಿಕೊಂಡು 50 ಜನರನ್ನು ಮದುವೆ ಮಾಡಿಕೊಂಡ್ರಂತೆ ಸೌಬರಿ ಮಹಾಮುನಿಗಳು. ಸರಿ, ಅವರ ಮನೆಗಳು ಎಲ್ಲ 50 ಮನೆ ಮಾಡಿಕೊಂಡ್ರಂತೆ, 50 ಮನೆಗಳಲ್ಲಿ ಇರ್ತಾ ಇದ್ರಂತೆ, ಅನೇಕ ಮಕ್ಕಳನ್ನು ಪಡೆದರು, ಸಂಸಾರ ಎಲ್ಲ ಆಯಿತು. ಕೊನೆಗೆ ಅವರಿಗೆ ಅನ್ನಿಸ್ತಂತೆ, ಏನಿದು ಜೀವನ, ಸಾಕಿನ ನಾನು ಹೊರಡಬೇಕು ತಪಸ್ಸಿಗೆ ಮತ್ತೆ ಅಂತ. ತಪಸ್ಸಿಗೆ ಹೊರಟಾಗ ಅಲ್ಲಿಗೆ ಬರ್ತಾ ಇದ್ದಾಳೆ ಒಬ್ಬ ಮಗಳು. ಅಪ್ಪ, ನನ್ನ ಮಗನ ಉಪನಯನ ನಾಳೆ ಮುಗಿಸ್ಕೊಂಡು ಹೋಗು. ಆಯಿತು. ಇನ್ನೊಬ್ಬ ಮಗ ಬಂದ, ನನ್ನ ಮಗನ ನಾಮಕರಣ. ಇನ್ನೊಬ್ಬ ಬಂದ, ನನ್ನ ಮಗನ ಚೌಲ ಚಂಡಿಕೆ ಇದೆ. ಇನ್ನೊಬ್ಬರು ಬಂದು ಅನ್ನಪ್ರಾಶನ. ಇನ್ನೊಬ್ಬ ನನ್ನ ಹೆಂಡತಿಯ ಕುಬ್ಬಸ ಸೀಮಂತ ಬಾ ಅಂತಂದು. ಪ್ರತಿಯೊಬ್ಬರೂ ಇದೇ ರೀತಿಯಾಯಿತು. ಕೊನೆಗೆ ಆ ಸೌಭರಿ ಮುನಿಗಳಿಗೆ ತಪಸ್ಸಿಗೆ ಹೋಗಲಿಕ್ಕೆ ಆಗಲಿಲ್ಲಂತೆ. ಆಗ ಅವರೊಂದು ಮಾತು ಹೇಳ್ತಾರೆ, ಅಹೋ ಇಮಂ ಪಶ್ಯದ ಮೇ ವಿನಾಶಂ ತಪಸ್ವಿನಸ್ತ ಚರಿತವ್ರತಸ್ಯ ಅಂತರ್ಜಲೇ ವಾರಿಚರ ಪ್ರಸಂಗಾತ್ ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್. ನಾನು ನೀರೊಳಗಡೆ ಕೂತಾಗ ಏನೊಮ್ಮೆ ಕಂಡುಬಿಟ್ಟೆ, ಅದೇ ದೊಡ್ಡ ತಪ್ಪಾಗೋಯಿತು. ಅದರಿಂದ ಇಷ್ಟೆಲ್ಲ ಸಂಸಾರಕ್ಕೆ ಬಿದ್ದುಬಿಟ್ಟಿದ್ದೇನೆ. ಇನ್ನು ಮೇಲೆ ಯಾರಾದರೂ ತಪಸ್ಸು ಮಾಡೋದಿದ್ರೆ ಕಣ್ಣು ಮುಚ್ಕೊಂಡು ಮಾಡ್ರಿ ಅಂತ ಹೇಳಿದ್ರಂತೆ. ನಮಗೆ ಈ ಕಥೆ ಕೇಳಿದಾಗ ಏನಿದು, ಯಾವುದೋ ಒಂದು ಮೀನಿನ ದೃಶ್ಯವನ್ನು ನೋಡಿ ಆ ಋಷಿಗಳು ತಮ್ಮ 120 ವರ್ಷದ ತಪಸ್ಸು ಅಷ್ಟು ವಿಚಲಿತ ಆಗ್ತದ ಅಂದರೆ ಅಷ್ಟು ಕಾಮುಕರ ಅಂತ ಅನ್ನಿಸ್ತದೆ. ಅಲ್ಲ, ಸೌಭರಿ ಋಷಿಗಳಿಗೆ 120 ವರ್ಷ ತಪಸ್ಸನ್ನು ಮಾಡಿದಾಗ ಅವರಿಗೆ ಕಂಡ ಸತ್ಯ ಏನು ಗೊತ್ತಾ, ಅವರಿಗೆ ಮುಕ್ತಿಗೆ ಹೋಗಲಿಕ್ಕೆ 50 ಜನ್ಮಗಳು ಬಾಕಿ ಇತ್ತಂತೆ. ಆ 50 ದೇಹಗಳನ್ನು ಒಮ್ಮೆ 50 ರೂಪವನ್ನು ತಾಳಿ 50 ವಿವಾಹ ಮಾಡಿಕೊಂಡು 50 ದೇಹದ ಆ ಜನ್ಮವನ್ನು ಕಳೆದು ಬಿಟ್ರಂತೆ. ಆಮೇಲೆ ನೇರವಾಗಿ ಮೋಕ್ಷಕ್ಕೆ ಹೋದರು ಅಂತಾರೆ. ಈ ರೀತಿಯೆಲ್ಲ ಆಗ್ಬೋದಾ ಅಂತಂದರೆ ಆಗಿದ್ದಿದೆ. ನಮ್ಮ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನವನ್ನು ಮಾಡಿದ ಜಂಬುಕಂಡಿ ವಾದರಾಜಾಚಾರ್ಯರು, ಅವರ ಚರಿತ್ರೆಯನ್ನು ನಾವು ನೋಡಿದರೆ ಜಂಬುಕಂಡಿಯ ಸಿಂಹ ಅಂತಲೇ ಪುಸ್ತಕ, ಅದರಲ್ಲಿ ಬರೀತಾರೆ. ಆ ವಾದರಾಜಾಚಾರ್ಯರು ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನ ಆಗ್ತೇನೆ ಅಂತ ಅವರಿಗೆ ಗೊತ್ತಾಗಿತ್ತು. ಆ ಜನ್ಮ ಬರಬಾರದು ಅಂತ ಅವರೇನು ಮಾಡ್ತಾಯಿದ್ರು, ಪ್ರತಿನಿತ್ಯ ಸಾಯಂ ಸಂಧ್ಯಾ ವಂದನೆ ಆದ ಮೇಲೆ ನಮಾಜ್ ಮಾಡ್ತಾ ಇದ್ರಂತೆ. ಆಮೇಲೆ ಊಟದಲ್ಲಿಯೂ ಕೂಡ ಮುಂದೆ ಅಭಕ್ಷ್ಯ ಭಕ್ಷಣಾದಿಗಳನ್ನು ಮಾಡಬೇಕಾಗ್ತದೆ ಅಂತ ಆ ಕಡಬುಗಳನ್ನು, ಗೋಧಿ ಹಿಟ್ಟಿನ ಆ ಮೀನಿನ ಆಕಾರ ಅವುಗಳನ್ನೆಲ್ಲ ಮಾಡಿಸಿ ಊಟದಲ್ಲಿ ಹಾಕಿಸ್ಕೊಳ್ತಾ ಇದ್ರಂತೆ. ಅಂದರೆ ಮುಂದೆ ಅದನ್ನೆಲ್ಲ ತಿನ್ನುವ ಪ್ರಾರಬ್ಧ ಕರ್ಮ ಬರೋದು ಬೇಡ ಅಂತ ಈ ಜನ್ಮದಲ್ಲಿಯೇ ಅದನ್ನು ಕಳೆದುಕೊಂಡು ಹೋದ ಇತಿಹಾಸವನ್ನು ನಾವು ನೋಡ್ತೇವೆ. ಹಾಗೆ ಅದು ಎಲ್ಲರಿಗೂ ಕೂಡ ಬರುವುದಿಲ್ಲ. ಆ ರೀತಿಯಾದ ತಪಸ್ಸಿನ ಪ್ರಭಾವ ಶಕ್ತಿ ಒಳಗಿರಬೇಕು, ಆಗ ಬಂದೀತು. ಆದ್ದರಿಂದ ಇಲ್ಲಿ ಕಾಮುಕ ಅಂತ ನಾವು ತಿಳ್ಕೊಳ್ಬಾರ್ದು ಸೌಭರಿ ಋಷಿಗಳನ್ನು. ಮುಂದೆ ಸೂರ್ಯವಂಶದ ಅನೇಕ ರಾಜರ ಚರಿತ್ರೆಗಳನ್ನು ತಿಳಿಸ್ತಾರೆ. ಹರಿಶ್ಚಂದ್ರ, ನಾವೆಲ್ಲ ತಿಳ್ಕೊಂಡದ್ದು ಸತ್ಯ ಹರಿಶ್ಚಂದ್ರ ಅಂತ, ನಿಜವಾಗಿ ಅವನು ಅಸತ್ಯ ಹರಿಶ್ಚಂದ್ರ, ಸುಳ್ಳು ಹೇಳಿದ್ದಾನೆ. ಯಾಕೆ, ಹರಿಶ್ಚಂದ್ರನಿಗೆ ಮಕ್ಕಳೇ ಇರಲಿಲ್ಲ. ಮಕ್ಕಳಿಲ್ಲದೆ ಇದ್ದಾಗ ಹರಿಶ್ಚಂದ್ರ ವರುಣನನ್ನು ಇಂದ್ರನನ್ನು ಪ್ರಾರ್ಥನೆ ಮಾಡಿದ. ಏನಂತ, ನನಗೆ ಮಗು ಆದರೆ ಆ ಮಗುವನ್ನೇ ಬಲಿ ಕೊಟ್ಟು ಯಾಗ ಮಾಡ್ತೇನೆ, ನನಗೆ ಮಗು ಆಗುವಂತೆ ಅನುಗ್ರಹ ಮಾಡಿರಿ ಅಂತ.
ಸರಿ, ದೇವತಾ ಅನುಗ್ರಹದಿಂದ ಗಂಡು ಮಗು ಹುಟ್ಟಿತು. ಕೂಡಲೇ ಬಂದಂತೆ ದೇವೇಂದ್ರ, ವರುಣನು ಬಂದ, ಯಾಗ ಬಲಿ ಕೊಡು, ಯಾಗ ಮಾಡು. ಇಲ್ಲ, ಈಗ ತಾನೇ ಮಗು ಹುಟ್ಟಿದೆ, 10 ದಿನ ವೃದ್ಧಿ, ಅದು ಕಳೆದ ಮೇಲೆ ಮಾಡ್ತೀನಿ ಅಂತಂದು. 10 ದಿನ ಮುಗೀತು, ಬಂದ, ಏನಪ್ಪ ಬಲಿ ಕೊಡು, ಯಾಗ ಮಾಡು. ಆಗ ಮಗು 10ನೇ ದಿನಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲ, ಯಾರೋ ಒಳ್ಳೆಯ ಆಚಾರ ಬಂದು ಹೇಳಿದರು, ಮಗುವಿಗೆ 1 ತಿಂಗಳಾಗಬೇಕಂತೆ, ಆಮೇಲೆ ಬಲಿ ಕೊಡ್ತೇನೆ. ಹಲ್ಲು ಬರಬೇಕು ಅಂತಂದು, ಹಲ್ಲು ಬಂತು, ಅವನು ಬಂದ, ಈಗ ಬಲಿ ಕೊಡು. ಇಲ್ಲ, ಇನ್ನೊಬ್ರು ಯಾರೋ ಬಂದಿದ್ರು ಹೇಳಿದರು, ಈ ಹಲ್ಲು ಹಾಲಿನ ಹಲ್ಲು, ಇದು ಬಿದ್ದು ಹೋಗಬೇಕು, ಆಮೇಲೆ ಇನ್ನೊಂದು ಹಲ್ಲು ಬರ್ತದಲ್ಲ ಅದು ಬಂದ ಮೇಲೆ ಮಾಡ್ತೀನಿ ಅಂತಂದು. ಸರಿ ಅಂತಂದು. ಇನ್ನೊಮ್ಮೆ ಬಂದ, ಇಲ್ಲ ಚೌಲ ಆದಮೇಲೆ ಮಾಡ್ತೇನೆ ಅಂತ, ಬಲಿ ಕೊಡ್ತೇನೆ ಅಂತಂದು. ಚೌಲವೂ ಆಯಿತು. ಏ ಇಲ್ಲ, ಉಪನಯನ ಆದಮೇಲೆ ಕೊಡ್ತೇನೆ ಅಂತಂದು. ಆ ಉಪನಯನಕ್ಕೆ ಆ ಇಂದ್ರವರುಣರಿಗೆ ಆಹ್ವಾನವೇ ಇಲ್ಲ, ಹಾಗೆ ಉಪನಯನ ಆಗೋಯಿತು. ಆ ಉಪನಯನ ಮುಗಿದಾಗ ಅಷ್ಟೊತ್ತಿಗೆ ಅವನಿಗೆ ರೋಹಿತನಿಗೆ ಗೊತ್ತಾಗಿತ್ತು. ಏನಂತ, ನಮ್ಮಪ್ಪ ನನ್ನ ಬಲಿ ಕೊಡ್ತಾನೆ ಅಂತ. ಅವನೇ ಮನೆ ಬಿಟ್ಟು ಹೋಗಿಬಿಟ್ಟನಂತೆ. ಮನೆ ಬಿಟ್ಟು ಹೋದಾಗ ಆ ಇಂದ್ರವರುಣರು ಬಂದು ಶಾಪವನ್ನು ಕೊಡ್ತಾರೆ. ಏನಂತ, ಈ ರೀತಿಯಾದ ಸುಳ್ಳು ಮಾತಾಡಿದ್ದಿ, ನಿನಗೆ ಜಲೋದರ ರೋಗ ಬರಲಿ ಅಂತ ಶಾಪ ಕೊಟ್ರಂತೆ. ಆ ಜಲೋದರ ರೋಗ ಬಂತು. ಈ ವಿಚಾರ ರೋಹಿತನಿಗೆ ಗೊತ್ತಾಗಿ ಅವನು ದಾರಿಯಲ್ಲಿ ಬರುವಾಗ ಶುನಶೇಪರು ಅಂತ ಆ 3 ಜನ ಮಕ್ಕಳಿದ್ದರು, ಅವರನ್ನು ಯಾರನ್ನಾದರೂ ಒಬ್ಬರನ್ನು ಕೊಡಿ, ನಾನು ನಮ್ಮಪ್ಪನ ಬದಲಾಗಿ ಬಲಿ ಕೊಡಬೇಕಾಗಿದೆ ಅಂತ ಕೇಳ್ತಾನೆ. ಅವರಪ್ಪ ಅಮ್ಮ ಹೇಳಿದರು, ದೊಡ್ಡ ಮಗ ನಂಗೆ ತುಂಬ ಇಷ್ಟ ಅಂತ. ಅಮ್ಮ ಅಂದ್ಲು, ಕೊನೆ ಮಗ ನಂಗೆ ತುಂಬ ಇಷ್ಟ ಅಂತ. ಹಾಗಾದ್ರೆ ಮಧ್ಯದವ್ರು, ನಾನೇ ಬರ್ತೀನಿ ನಡಿ ಅಂತ ಅವನು ಹೊರಟ. ಮಾರ್ಗದ ಮಧ್ಯದಲ್ಲಿ ವಿಶ್ವಾಮಿತ್ರ ಸಿಗ್ತಾರೆ. ಅವ್ರು ಹೇಳಿದ್ರಂತೆ, ಇಲ್ಲ ಪಶ್ಚಿಮಕ್ಕೆ ಮುಖ ಮಾಡಿ ಆ ವರುಣದೇವರ ಸ್ತೋತ್ರವನ್ನು ಮಾಡಿಬಿಡು, ಆಗ ವರುಣ ಪ್ರೀತನಾಗ್ತಾನೆ ಎಂದಾಗ ಪಶ್ಚಿಮಕ್ಕೆ ತಿರುಗಿ ತತ್ವ ಆಯಾಮಿ ಬ್ರಹ್ಮಣ ವಂದ ಮಾನಸ್ತದಾಶಾಸ್ತೆ ಯಜಮಾನೋ ಹವಿರ್ಬೀಹಿ ಅಹೇಳ ಮಾನೋ ವರುಣೇಹ ಭೋಜ್ಯರು ಶಂಸಮಾನ ಆಯು ಪ್ರಮೋಶೀಹಿ ಪ್ರತೀಚ ದಿಶೇಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ ಅಂತ ಪಶ್ಚಿಮಕ್ಕೆ ತಿರುಗಿ ನಮಸ್ಕಾರ ಮಾಡಿದ್ದಂತೆ. ಆಗ ವರುಣದೇವರು ಪ್ರೀತರಾಗಿ ಇವನನ್ನೂ ಬಲಿ ತಗೊಳ್ಳಿಲ್ಲ, ಆ ಬಲಿ ಕೊಡಲಿಕ್ಕೆ ಬಂದವನನ್ನೂ ಬಲಿ ತಗೊಳ್ಳಿಲ್ಲ. ಅದಕ್ಕೆ ಸಂಧ್ಯಾವಂದನೆಯಲ್ಲ ಈ ಮಂತ್ರಗಳನ್ನು ಸೇರಿಸಿದ್ದಾರೆ. ಯಾಕೆ ಸಂಧ್ಯಾವಂದನೆ ಮಾಡಬೇಕು ಅಂದರೆ, ಬ್ರಹ್ಮಹತ್ಯೆಯಂತಹ ಮಹಾಪಾತಕಗಳು ದೂರ ಆಗ್ತದೆ, ಜಿಗ್ದೇವತೆಗಳ ಅನುಗ್ರಹ ಆಗ್ತದೆ. ಹೀಗೆ ಈ ಹರಿಶ್ಚಂದ್ರ ಮುಂದೆ ಸತ್ಯ ಹರಿಶ್ಚಂದ್ರನಾಗ್ತಾನೆ. ಎಲ್ಲ ಕಳೆದುಕೊಂಡ ಪಾಪ ಆ ವಿಶ್ವಾಮಿತ್ರರಿಗೆ ಅವನೇ ಹೇಳಿದ. ಏನಂತ, ನಾನು ನಿಮ್ಮ ಯಾಗ ಮಾಡಲಿಕ್ಕೆ ರಾಜ್ಯದ ಬೊಕ್ಕಸದಿಂದ ಯಾವ ಹಣವನ್ನೂ ತಗೊಳ್ಳದೆ ನಾನೇ ದುಡಿದು ಯಾಗಕ್ಕೆ ದುಡ್ಡನ್ನು ಕೊಡ್ತೇನೆ ಅಂತ ಹೇಳಿದ್ದ. ನಕ್ಷತ್ರಿಕನ ಕಾಟ ಅದನ್ನೆಲ್ಲ ತಡೆದುಕೊಂಡು ಪಾಪ ದಾನಕ್ಕೆ ತುಂಬ ಕಷ್ಟಪಟ್ಟ ಅಂತಹ ಹರಿಶ್ಚಂದ್ರನ ಚರಿತ್ರೆ. ಅದೇ ವಂಶದಲ್ಲೇ ಮುಂದೆ ಬಂದವನೇ ಸಗರ. ತಾಯಿಯ ಹೊಟ್ಟೆ ಒಳಗಡೆ ಇದ್ದಾಗ ಸವತಿಯರೆಲ್ಲ ವಿಷ ಹಾಕಿದ್ರಂತೆ. ಗರೇಣ ಸಹಿತ ಸಗರ, ಆ ವಿಷ ಇದ್ದರೂ ಕೂಡ ಅವನು ಹುಟ್ಟಿ ಬೆಳೆದಿದ್ದಾನೆ. ಅವನ ಮಕ್ಕಳೇ 60,000 ಜನ ಹುಡ್ತಾರೆ. ಅವರ ಅಶ್ವಮೇಧದ ಕುದುರೆ ಕಳೆದು ಹೋದಾಗ 60,000 ಜನ ಭೂಮಿಯ ಒಳಗಡೆ ಹೋಗಿ ತಪಸ್ಸಿಗೆ ಕುಳಿತ ಕಪಿಲ ಮುನಿಯ ಪಕ್ಕದಲ್ಲಿದ್ದ ಕುದುರೆಯನ್ನು ನೋಡಿ ಇವನೇ ಕುದುರೆ ಕಳ್ಳ ಅಂತ ಎಬ್ಬಿಸಿಬಿಟ್ರು. ಕಪಿಲರೂಪಿ ಪರಮಾತ್ಮ ಕಣ್ಣು ಬಿಟ್ಟಾಗ ಎಲ್ಲ ಭಸ್ಮ ಆಗಿಬಿಟ್ರಂತೆ.
ಅದಕ್ಕೆ ಕಪಿಲರೂಪಿ ಪರಮಾತ್ಮನನ್ನು ಕಣ್ಣಿನಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಂತಹ 60,000 ಜನ ಭಸ್ಮ ಆದಾಗ ಅವರಿಗೆಲ್ಲ ಸದ್ಗತಿಯನ್ನು ಕೊಡಿಸಲಿಕ್ಕೆ ಬಂದವನೇ ಭಗೀರಥ. ಭಗೀರಥ ದೇವಲೋಕದಲ್ಲಿದ್ದಂತಹ ಆ ರುದ್ರದೇವರ ತಲೆ ಮೇಲೆ ಕೈಲಾಸದಲ್ಲಿದ್ದ ಗಂಗೆಯನ್ನು ಭೂಮಿಗೆ ಇಳಿಸಬೇಕಾದ್ರೆ ತುಂಬ ಪ್ರಯತ್ನಪಟ್ಟ. ಆ ಗಂಗೆ ಭೂಮಿಗೆ ಬಂದಾಗ ಬಹಳ ವೇಗವಾಗಿ ಹೊರಟುಬಿಟ್ಲಂತೆ. ಅಲ್ಲಿ ಜನ್ಮ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ರು, ಅವರ ಆಶ್ರಮವನ್ನೇ ಕೊಚ್ಕೊಂಡು ಹೋಗ್ಬಿಟ್ಲು. ಅವರಿಗೆ ಕೋಪ ಬಂದು ಎಲ್ಲ ನೀರನ್ನು ಕೂಡ ಆಚಮನ ಮಾಡಿಬಿಟ್ರು. ಆಚಮನ ಮಾಡಿದಾಗ ಮತ್ತೆ ಅವರ ಹತ್ರ ಬಂದ ಭಗೀರಥ, ದಯಮಾಡಿ ಬಿಟ್ಬಿಡಿ ಸ್ವಾಮಿ ಅಂತ ಕಿವಿಯಿಂದ ಬಿಟ್ರಂತೆ. ಅದಕ್ಕೆ ನಾವೆಲ್ಲ ಏನೇ ಮೈಲಿಗೆ ಆದರೂ ಕಿವಿ ಮುಟ್ಕೊಳ್ತೇವೆ, ಗಂಗಾ ಸನ್ನಿಧಾನ ಇರ್ತದೆ. ಆ 60,000 ಜನ ಭಸ್ಮದ ಮೇಲೆ ಗಂಗೆ ಹರಿದಾಗ ಅವರಿಗೆಲ್ಲ ಸದ್ಗತಿ ಆಯ್ತಂತೆ. ಅದಕ್ಕೆ ನಮ್ಮ ಪ್ರಯತ್ನ ಹೇಗಿರಬೇಕು? ಭಗೀರಥ ಪ್ರಯತ್ನ ಆಗಿರಬೇಕು. ಜಾಹ್ನವಿ ಜನ್ಮ ಋಷಿಗಳ ಕಿವಿಯಿಂದ ಬಂದಲು, ಆದ್ದರಿಂದ ಅವಳನ್ನು ಜಾಹ್ನವಿ ಎಂದು ಕರೀತಾ ಇದ್ದಾರೆ. ಹೀಗೆ ಭಗೀರಥ ಅದೇ ವಂಶದಲ್ಲಿ ಬಂದವರೇ ಶ್ರೀರಾಮಚಂದ್ರ. ನವಮಸ್ಕಂದದ ಕೊನೆಯಲ್ಲಿ ಇನ್ನು ಆ ದಶಮಸ್ಕಂದದಲ್ಲಿ ಶ್ರೀಕೃಷ್ಣನ ಅವತಾರ, ಅದನ್ನೆಲ್ಲ ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.